ನಮಸ್ಕಾರ ಡಾಕ್ಟರ್ ನೇತ್ರಾವತಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಶಿಕಾರಿಪುರ ಕುವೆಂಪು ವಿಶ್ವವಿದ್ಯಾನಿಲಯದ ಬಿಎ ಮೊದಲನೇ ಸೆಮಿಸ್ಟರ್ನಲ್ಲಿ ಮ್ಯಾನೇಜರ್ ಎಕನಾಮಿಕ್ಸ್ ಎನ್ನುವಂತಹ ಪತ್ರಿಕೆ ಇದ್ದು ಈ ಪತ್ರಿಕೆಯ ಮೊದಲನೇ ಅಧ್ಯಾಯ ನೇಚರ್ ಅಂಡ್ ಸ್ಕೋಪ್ ಆಫ್ ಮ್ಯಾನೇಜರ್ ಎಕನಾಮಿಕ್ಸ್ ಆಗಿದ್ದು ಈ ಒಂದು ಅಧ್ಯಾಯದಲ್ಲಿ ಈ ಹಿಂದಿನ ತರಗತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿದ ವಿಷಯ ನಿರ್ವಹಣಾ ಅರ್ಥಶಾಸ್ತ್ರದ ವಸ್ತು ವಿಷಯ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಮ್ಯಾನೇಜರ್ ಎಕನಾಮಿಕ್ಸ್ ಬಗ್ಗೆ ಕುರಿತು ವಿಶ್ಲೇಷಣೆಯನ್ನು ಮಾಡಿದ್ದೇವೆ ಈ ದಿನ ನಾವು ವಿಶ್ಲೇಷಣೆ ಮಾಡುವ ವಿಷಯ ಮ್ಯಾನೇಜರ್ ಎಕನಾಮಿಕ್ಸ್ ರಿಲೇಷನ್ ಟು ಅದರ್ ಬ್ರಾಂಚಸ್ ಆಫ್ ನಾಲೆಡ್ಜ್ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಇತರೆ ವಿಷಯಗಳ ಜೊತೆಗಿನ ಅಂತರ್ ಸಂಬಂಧವನ್ನು ಕುರಿತು ಈ ದಿನ ನಾವು ವಿಶ್ಲೇಷಣೆಯನ್ನು ಮಾಡೋಣ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಮತ್ತು ಇತರೆ ವಿಷಯಗಳ ಜೊತೆ ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನು ಚರ್ಚೆ ಮಾಡುವ ಮೊದಲು ಯಾವ ಯಾವ ವಿಷಯಗಳ ಜೊತೆ ಸಂಬಂಧ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ನಿರ್ವಹಣಾ ಅರ್ಥಶಾಸ್ತ್ರವು ಜ್ಞಾನದ ಇತರ ಅನೇಕ ಶಾಖೆಗಳ ಜೊತೆ ನಿಕಟವಾದ ಸಂಬಂಧವನ್ನು ಹೊಂದಿದೆ ನಿರ್ವಹಣಾ ಅರ್ಥಶಾಸ್ತ್ರವನ್ನು ಪ್ರತ್ಯೇಕವಾಗಿ ಓದಿದರೆ ಹೆಚ್ಚಿನ ಪ್ರಯೋಜನಕಾರಿಯಾಗುವುದಿಲ್ಲ ಅರ್ಥಶಾಸ್ತ್ರಜ್ಞನೊಬ್ಬನು ನಿರ್ವಹಣಾ ಅರ್ಥಶಾಸ್ತ್ರಜ್ಞನಾಗಬೇಕಾದರೆ ಆತ ಗಣಿತಶಾಸ್ತ್ರ ಸಂಖ್ಯಾಶಾಸ್ತ್ರ ಲೆಕ್ಕಶಾಸ್ತ್ರ ಇತಿಹಾಸ ಅರ್ಥಶಾಸ್ತ್ರ ಹಾಗೂ ಇನ್ನಿತರ ವಿಷಯಗಳ ಜ್ಞಾನವನ್ನು ಪಡೆದುಕೊಂಡಿರಬೇಕಾಗುತ್ತದೆ ಒಂದು ಕಡೆ ಜೆ ಎಸ್ ಮಿಲ್ ಹೇಳ್ತಾರೆ ಬೇರೆ ಏನನ್ನೂ ತಿಳಿದುಕೊಳ್ಳಲಾರದ ವ್ಯಕ್ತಿಯು ಒಳ್ಳೆಯ ನಿರ್ವಹಣಾ ಅರ್ಥಶಾಸ್ತ್ರಜ್ಞನಾಗಲಾರ ಒಂದರೊಡನೊಂದು ವರ್ತಿಸುವ ಮತ್ತು ಪ್ರತಿ ವರ್ತಿಸುವ ಸಾಮಾಜಿಕ ಸಂಗತಿಗಳನ್ನು ಪ್ರತ್ಯೇಕವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇರುವುದಿಲ್ಲ ಅಂದರೆ ಅರ್ಥ ನಿರ್ವಹಣಾ ಅರ್ಥಶಾಸ್ತ್ರಜ್ಞ ಜ್ಞಾನದ ಶಾಖೆಯಾಗಬೇಕಾದರೆ ತೀರ್ಮಾನಗಳನ್ನು ಸೂಕ್ತವಾಗಿ ತೆಗೆದುಕೊಳ್ಳಬೇಕಾದರೆ ಮುಂದಿನ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕಾದರೆ ಆತ ಇತರ ಎಲ್ಲ ವಿಷಯಗಳ ಜೊತೆ ನಿಕಟವಾದ ಸಂಬಂಧವನ್ನು ಹೊಂದಿರಬೇಕಾಗುತ್ತದೆ ಅದರಲ್ಲಿ ಪ್ರಮುಖವಾದ ವಿಷಯಗಳು ಯಾವುದು ನಾವು ಈ ದಿನ ಚರ್ಚೆ ಮಾಡೋಣ ಯಾವ ವಿಷಯಗಳ ಜೊತೆ ಯಾವ ರೀತಿಯ ಸಂಬಂಧವನ್ನು ಈ ನಿರ್ವಹಣಾ ಅರ್ಥಶಾಸ್ತ್ರ ಹೊಂದಿದೆ ಅನ್ನೋದನ್ನು ನಾವು ಈ ದಿನ ಚರ್ಚೆ ಮಾಡೋಣ ಅದರಲ್ಲಿ ಪ್ರಮುಖವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದಾಗ ಮೊದಲನೇದಾಗಿ ಮ್ಯಾನೇಜರ್ ಎಕನಾಮಿಕ್ಸ್ ವಿತ್ ಎಕಾನಮಿಕ್ಸ್ ಮ್ಯಾನೇಜರ್ ಎಕನಾಮಿಕ್ಸ್ ವಿತ್ ಥಿಯರಿ ಆಫ್ ಡಿಸಿಷನ್ ಮೇಕಿಂಗ್ ಮ್ಯಾನೇಜರ್ ಎಕನಾಮಿಕ್ಸ್ ವಿತ್ ಆಪರೇಷನ್ ರಿಸರ್ಚ್ ಮ್ಯಾನೇಜರ್ ಎಕನಾಮಿಕ್ಸ್ ವಿತ್ ಸ್ಟಾಟಿಸ್ಟಿಕ್ಸ್ ಮ್ಯಾನೇಜರ್ ಎಕನಾಮಿಕ್ಸ್ ವಿತ್ ಅಕೌಂಟಿಂಗ್ ಮ್ಯಾನೇಜರ್ ಎಕನಾಮಿಕ್ಸ್ ವಿತ್ ಮ್ಯಾಥಮೆಟಿಕ್ಸ್ ನಿರ್ವಹಣಾ ಅರ್ಥಶಾಸ್ತ್ರ ಹಾಗೂ ಇತರೆ ವಿಷಯಗಳ ಜೊತೆ ಸಂಬಂಧವನ್ನು ನೋಡ್ತಾ ಹೋದಾಗ ಅದರಲ್ಲಿ ಪ್ರಮುಖವಾದ ವಿಷಯಗಳ ಕಡೆ ಚರ್ಚೆ ಮಾಡೋಣ ಮೊದಲನೇದಾಗಿ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಇರುವ ಸಂಬಂಧ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಮತ್ತು ನಿರ್ಣಯ ತೆಗೆದುಕೊಳ್ಳುವಿಕೆಯ ಸಿದ್ಧಾಂತಕ್ಕೂ ಇರುವ ಸಂಬಂಧ ಕ್ರಿಯಾ ಸಂಶೋಧನೆಯ ಜೊತೆಗಿನ ಸಂಬಂಧ ಸಂಖ್ಯಾಶಾಸ್ತ್ರದ ಜೊತೆಗಿನ ಸಂಬಂಧ ಲೆಕ್ಕಶಾಸ್ತ್ರದ ಜೊತೆಗಿನ ಸಂಬಂಧ ಗಣಿತಶಾಸ್ತ್ರದ ಜೊತೆಗಿನ ಸಂಬಂಧವನ್ನು ನಾವು ಈ ದಿನ ವಿಶ್ಲೇಷಣೆ ಮಾಡೋಣ ಈ ಒಂದು ವಿಶ್ಲೇಷಣೆಯನ್ನು ಮಾಡುವ ಪೂರ್ವದಲ್ಲಿ ದ ಸಬ್ಜೆಕ್ಟ್ ಹ್ಯಾಸ್ ಗೇನ್ಡ್ ಬೈ ದ ಇಂಟರ್ಯಾಕ್ಷನ್ ವಿತ್ ಎಕಾನಮಿಕ್ಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸ್ಟಾಟಿಸ್ಟಿಕ್ಸ್ ಆ್ಯಂಡ್ ಹ್ಯಾಸ್ ಡ್ರಾನ್ ಅಪಾನ್ ಮ್ಯಾನೇಜ್ಮೆಂಟ್ ಥಿಯರಿ ಆ್ಯಂಡ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ದ ಮ್ಯಾನೇಜರ್ ಎಕನಾಮಿಕ್ಸ್ ಇಂಟಿಗ್ರೇಟ್ಸ್ ಕಾನ್ಸೆಪ್ಟ್ಸ್ ಆ್ಯಂಡ್ ಮೆಥಡ್ಸ್ ಫ್ರಮ್ ದೀಸ್ ಡಿಸಿಪ್ಲಿನ್ಸ್ ಆ್ಯಂಡ್ ಬ್ರಿಂಗಿಂಗ್ ದೆಮ್ ಟು ಬಿಯರ್ ಆನ್ ಮ್ಯಾನೇಜರಲ್ ಪ್ರಾಬ್ಲಮ್ಸ್ ನಿರ್ವಹಣಾ ಅರ್ಥಶಾಸ್ತ್ರದ ಇತರೆ ವಿಷಯಗಳ ಜೊತೆ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಅಂತ ನೋಡ್ತಾ ಬಂದಾಗ ಮೊದಲನೇದಾಗಿ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಮತ್ತು ಅರ್ಥಶಾಸ್ತ್ರಕ್ಕೂ ಇರುವ ಸಂಬಂಧದ ಬಗ್ಗೆ ಚರ್ಚೆ ಮಾಡೋಣ ಮ್ಯಾನೇಜರಲ್ ಎಕನಾಮಿಕ್ಸ್ ಆ್ಯಂಡ್ ಎಕಾನಮಿಕ್ಸ್ ಮ್ಯಾನೇಜರಲ್ ಎಕಾನಮಿಕ್ಸ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ಆಸ್ ಎ ಎಕಾನಮಿಕ್ಸ್ ಅಪ್ಲೈಡ್ ಟು ಡಿಸಿಷನ್ ಮೇಕಿಂಗ್ ಇಟ್ ಮೇ ಬಿ ಸ್ಟಡಿಡ್ ಆಸ್ ಎ ಸ್ಪೆಷಲ್ ಬ್ರಾಂಚ್ ಆಫ್ ಎಕಾನಮಿಕ್ಸ್ ಬ್ರಿಡ್ಜಿಂಗ್ ದ ಗ್ಯಾಪ್ ಬಿಟ್ವೀನ್ ಪ್ಯೂರ್ ಎಕಾನಮಿಕ್ ಥಿಯರಿ ಆ್ಯಂಡ್ ಮ್ಯಾನೇಜರಲ್ ಪ್ರಾಕ್ಟೀಸ್ ಎಕಾನಮಿಕ್ಸ್ ಹ್ಯಾಸ್ ಟೂ ಮೇನ್ ಬ್ರಾಂಚಸ್ ಮೈಕ್ರೋ ಎಕಾನಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕಾನಮಿಕ್ಸ್ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಬಹಳ ಅವಿನಾವ ಸಂಬಂಧವನ್ನು ನಾವು ನೋಡ್ತಾ ಹೋಗ್ತೀವಿ ನಿರ್ವಹಣಾ ಅರ್ಥಶಾಸ್ತ್ರವು ಅನ್ವಯಿಕ ಶಾಸ್ತ್ರವಾಗಿದ್ದರೆ ಅರ್ಥಶಾಸ್ತ್ರವು ಮೂಲಭೂತವಾದ ಜ್ಞಾನವಾಗಿದೆ ನಿರ್ವಹಣಾ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದಿಂದ ಪರಿಕಲ್ಪನೆಗಳನ್ನ ಮತ್ತು ಸಾಧನಗಳನ್ನ ಪಡೆದುಕೊಳ್ಳುತ್ತದೆ ಅರ್ಥಶಾಸ್ತ್ರವು ಸಾರ್ವತ್ರಿಕವಾಗಿ ಸರಿಹೊಂದುವಂತಹ ಆರ್ಥಿಕ ಸಂಗತಿಗಳಿಗೆ ಸಂಬಂಧಿಸಿದ ಹಾಗೆ ಕಾರಣ ಮತ್ತು ಪರಿಣಾಮ ಸಂಬಂಧಗಳನ್ನ ವಿಶ್ಲೇಷಣೆ ಮಾಡುತ್ತದೆ ಕೆಲವು ನಿರ್ದಿಷ್ಟ ಸನ್ನಿವೇಶಗಳಿಗೆ ಸರಿಹೊಂದಬಹುದಾದ ತತ್ವಗಳನ್ನ ರೂಪಿಸುತ್ತದೆ ಈ ತತ್ವಗಳನ್ನ ಬಳಸಿಕೊಂಡು ನಿರ್ವಹಣಾ ಅರ್ಥಶಾಸ್ತ್ರ ಅದನ್ನ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ
ಅದು ಹೇಗೆ ಅಂತ ಹೇಳಿದ್ರೆ, ಜೀವ ರಸಾಯನಿಕ ಶಾಸ್ತ್ರಜ್ಞನೊಬ್ಬ ಮಾಡಿದ ಸಂಶೋಧನೆಗಳನ್ನ ಭೌತಶಾಸ್ತ್ರಜ್ಞ ಹೇಗೆ ವಾಸ್ತವ ಉಪಯೋಗಕ್ಕೆ ಬಳಸಿಕೊಳ್ಳುತ್ತಾನೋ, ಹಾಗೆ ನಿರ್ವಹಣ ಅರ್ಥಶಾಸ್ತ್ರಜ್ಞನು ಕೂಡ ಅರ್ಥಶಾಸ್ತ್ರದ ತತ್ವಗಳನ್ನ ಸಿದ್ಧಾಂತಗಳನ್ನ ಬಳಸಿಕೊಂಡು ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನ ಪರಿಹರಿಸಲು ಪ್ರಯತ್ನಿಸುತ್ತಾನೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ಅಷ್ಟೇ ಅಲ್ಲ, ನಿರ್ವಹಣ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರ ಜೊತೆ ಅವಿನಾವ ಸಂಬಂಧವನ್ನ ಹೊಂದಿದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಕಲ್ಪನೆಗಳಾದಂತಹ ಸೀಮಾಂತ ಆದಾಯ, ಸೀಮಾಂತ ವೆಚ್ಚ, ಬೇಡಿಕೆ, ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇತ್ಯಾದಿ ಅಂಶಗಳನ್ನ ನಿರ್ವಹಣ ಅರ್ಥಶಾಸ್ತ್ರಜ್ಞನು ತಾನು ನಿರ್ಣಯವನ್ನ ತೆಗೆದುಕೊಳ್ಳುವಾಗ, ತನ್ನ ಒಂದು ಉದ್ದಿಮೆಯನ್ನ ಅಭಿವೃದ್ಧಿಪಡಿಸುವಾಗ ಈ ಎಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ನಿರ್ಧಾರವನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ನಿರ್ವಹಣ ಅರ್ಥಶಾಸ್ತ್ರದಲ್ಲಿ ಉದ್ದಿಮೆದಾರ ಈ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಶ್ಲೇಷಣೆಯ ವಿವಿಧ ವಿಷಯಗಳನ್ನ ಕುರಿತು ಆಧಾರವಾಗಿಟ್ಟುಕೊಂಡು ನಿರ್ಣಯವನ್ನ ತೆಗೆದುಕೊಳ್ತಾ ಹೋಗ್ತಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅಷ್ಟೇ ಅಲ್ಲ, ನಿರ್ವಹಣ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಜೊತೆ ಕೂಡ ಅವಿನಾವ ಸಂಬಂಧವನ್ನ ಹೊಂದಿದೆ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಉದ್ಯೋಗದ ಮಟ್ಟ, ಸಾರ್ವತ್ರಿಕ ಬೆಲೆ, ಸೂಚ್ಯಂಕ ಇತ್ಯಾದಿ ಸಮಗ್ರ ಅಂಶಗಳನ್ನ ನಾವು ವಿಶ್ಲೇಷಣೆ ಮಾಡ್ತೀವಿ. ಈ ಅಂಶಗಳು ಉದ್ಯಮ ಕಾರ್ಯನೀತಿಯನ್ನ ರೂಪಿಸುವಾಗ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತದೆ ಎಂಬುದನ್ನ ಆಲೋಚನೆಯನ್ನ ನಿರ್ವಹಣ ಅರ್ಥಶಾಸ್ತ್ರಜ್ಞ ಮಾಡ್ತಾನೆ. ಈ ಹಿನ್ನೆಲೆ ಎಲ್ಲವನ್ನೂ ಗಮನಿಸಿಕೊಂಡು ನಿರ್ವಹಣ ಅರ್ಥಶಾಸ್ತ್ರಜ್ಞನು ತನ್ನ ಒಂದು ಯೋಜನೆಯನ್ನ ರೂಪಿಸಿಕೊಳ್ಳುತ್ತಾನೆ. ಹಾಗೆ ತನ್ನ ಒಂದು ಮುಂದಣ ಯೋಜನೆಯನ್ನು ರೂಪಿಸುವಾಗ ಈ ಅಂಶಗಳ ಕಡೆ ಹೆಚ್ಚು ಒತ್ತನ್ನ ನೀಡಿ ನಿರ್ಧಾರವನ್ನ ತೆಗೆದುಕೊಳ್ತಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವಾಗಿದೆ. ಈ ದೃಷ್ಟಿಕೋನದಿಂದ ನಿರ್ವಹಣ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ಒಂದು ಭಾಗವಾಗಿದೆ, ವಿಶೇಷವಾದ ಶಾಖೆಯಾಗಿದೆ. ಅರ್ಥಶಾಸ್ತ್ರದಲ್ಲಿಯ ಸೂಕ್ಷ್ಮ ಮತ್ತು ಸಮಗ್ರ ಆರ್ಥಿಕ ಚಿಂತನೆಗಳನ್ನೆಲ್ಲವನ್ನು ಕೂಡ ನಿರ್ವಹಣ ಅರ್ಥಶಾಸ್ತ್ರದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವುದರ ಮೂಲಕ ನಿರ್ವಹಣ ಅರ್ಥಶಾಸ್ತ್ರಜ್ಞನು ನಿರ್ಧಾರವನ್ನ ಮತ್ತು ಯೋಜನೆಗಳನ್ನ ಹಮ್ಮಿಕೊಳ್ತಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾದ ಪ್ರಮುಖ ಅಂಶ. ಈ ದೃಷ್ಟಿಕೋನದಿಂದ ಇವೆರಡರ ನಡುವೆ ಅವಿನಾವ ಸಂಬಂಧ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸುವಂತ ಮೊದಲನೇ ಅಂಶ ಅಂತ ಹೇಳ್ಬೋದು. ಹಾಗೆ ನಿರ್ವಹಣ ಅರ್ಥಶಾಸ್ತ್ರಕ್ಕೂ ಮತ್ತು ಥಿಯರಿ ಆಫ್ ಡಿಸಿಷನ್ ಮೇಕಿಂಗ್ಗೂ ಅವಿನಾವ ಸಂಬಂಧವನ್ನು ನೋಡ್ತಾ ಹೋಗ್ತೀವಿ. ಮ್ಯಾನೇಜರ್ ಎಕನಾಮಿಕ್ಸ್ ಅಂಡ್ ಥಿಯರಿ ಆಫ್ ಡಿಸಿಷನ್ ಮೇಕಿಂಗ್ ಇನ್ ದ ಎಂಟೈರ್ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಇನ್ ಈಚ್ ಆಫ್ ದ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಸಚ್ ಆಸ್ ಪ್ಲಾನಿಂಗ್, ಆರ್ಗನೈಸಿಂಗ್, ಲೀಡಿಂಗ್ ಅಂಡ್ ಕಂಟ್ರೋಲಿಂಗ್ ಡಿಸಿಷನ್ ಮೇಕಿಂಗ್ ಈಸ್ ಆಲ್ವೇಸ್ ಎಸೆನ್ಷಿಯಲ್. ಇನ್ ಫ್ಯಾಕ್ಟ್ ಡಿಸಿಷನ್ ಮೇಕಿಂಗ್ ಈಸ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ಟುಡೇಸ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಎ ಮ್ಯಾನೇಜರ್ ಫೇಸಸ್ ಎ ನಂಬರ್ ಆಫ್ ಪ್ರಾಬ್ಲಮ್ಸ್ ಕನೆಕ್ಟೆಡ್ ವಿತ್ ಹಿಸ್ ಬಿಸ್ನೆಸ್ ಸಚ್ ಆಸ್ ಪ್ರೊಡಕ್ಷನ್, ಇನ್ವೆಂಟರಿ ಕಾಸ್ಟ್, ಮಾರ್ಕೆಟಿಂಗ್, ಪ್ರೈಸಿಂಗ್, ಇನ್ವೆಸ್ಟ್ಮೆಂಟ್ ಅಂಡ್ ಪರ್ಸನಲ್. ನಿರ್ವಹಣ ಅರ್ಥಶಾಸ್ತ್ರ ನಿರ್ಣಯ ತೆಗೆದುಕೊಳ್ಳುವಿಕೆಯ ಸಿದ್ಧಾಂತದ ಜೊತೆ ಬಹಳ ಅವಿನಾವ ಸಂಬಂಧವನ್ನ ಹೊಂದಿದೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಉದ್ದಿಮೆ ಯಶಸ್ಸು ಅನ್ನುವಂಥದ್ದು ಉದ್ದಿಮೆದಾರ ತೆಗೆದುಕೊಳ್ಳುವಂತಹ ನಿರ್ಣಯವನ್ನ ಆಧರಿಸಿರುತ್ತೆ. ಅವನು ತೆಗೆದುಕೊಳ್ಳುವಂತಹ ನಿರ್ಣಯ ಆ ಉದ್ದಿಮೆ ಗರಿಷ್ಠ ಲಾಭವನ್ನ ಪಡೆಯಲಿಕ್ಕೆ, ಗರಿಷ್ಠ ಉತ್ಪಾದನೆಯನ್ನು ಮಾಡಲಿಕ್ಕೆ, ಗರಿಷ್ಠ ಮಾರಾಟವನ್ನ ಮಾಡಲಿಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ಒಂದು ನಿರ್ವಹಣ ಅರ್ಥಶಾಸ್ತ್ರಕ್ಕೂ ಮತ್ತು ನಿರ್ಣಯ ತೆಗೆದುಕೊಳ್ಳುವಿಕೆಯ ಸಿದ್ಧಾಂತಕ್ಕೂ ಅವಿನಾವ ಸಂಬಂಧವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನಿರ್ಣಯ ಕೈಗೊಳ್ಳುವಿಕೆಯು ಉದ್ದಿಮೆ ಅರ್ಥಶಾಸ್ತ್ರದಲ್ಲಿ ಮಹತ್ವಪೂರ್ಣವಾದ ವಿಷಯವಾಗಿದೆ. ಹೇಗೆಂದರೆ, ಲಭ್ಯವಿರುವ ವಿವಿಧ ಪರ್ಯಾಯ ಮಾರ್ಗಗಳ ನಡುವೆ ಅತ್ಯುತ್ತಮವಾದ ನಿರ್ದಿಷ್ಟ ಮಾರ್ಗವನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದನ್ನು ನಾವು ನಿರ್ಣಯ ತೆಗೆದುಕೊಳ್ಳುವಿಕೆಯಲ್ಲಿ ಗಮನಿಸ್ತಾ ಹೋಗ್ತೀವಿ. ಒಂದು ಉದ್ಯಮದ ಅಭಿವೃದ್ಧಿಯ ದೃಷ್ಟಿಯಿಂದ ಸಮರ್ಪಕವಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದರೆ ಅತ್ಯುತ್ತಮವಾದ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಆ ಅತ್ಯುತ್ತಮವಾದ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುವ ಒಂದು ವಿಷಯವನ್ನ ವಿಶ್ಲೇಷಣೆ ಮಾಡುವುದೇ ನಿರ್ಣಯ ತೆಗೆದುಕೊಳ್ಳುವಿಕೆಯಾಗಿರುತ್ತೆ. ಆ ನಿರ್ಣಯವನ್ನ ತೆಗೆದುಕೊಳ್ಳುವಂಥವ್ರು ಯಾರಾಗಿರ್ತಾರಪ್ಪ ನಿರ್ವಹಣ ಅರ್ಥಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ, ಉದ್ದಿಮೆದಾರನಾಗಿರ್ತಾನೆ. ಉದ್ದಿಮೆದಾರನ್ನು ತೆಗೆದುಕೊಳ್ಳುವಂತಹ ನಿರ್ಧಾರ ಬಹಳ ಮುಖ್ಯವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಉದ್ದಿಮೆಯ ಒಂದು ಯಶಸ್ಸು ಆ ನಿರ್ಧಾರದ ಮೇಲೆ ನಿಂತಿರುತ್ತೆ. ಹಾಗೆಯೇ ಈ ಉದ್ದಿಮೆದಾರ ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿ ಏನಾದರೂ ಫೇಲ್ಯೂರ್ ಆಯಿತು ಅಂತ ಹೇಳಿದೆ, ಆ ಉದ್ದಿಮೆ ಆ ಕ್ಷಣವೇ ದಿವಾಳಿಯ ಒಂದು ಅಂಚನ್ನ ತಲುಪಬೇಕಾಗುತ್ತೆ. ಹಾಗಾಗಿ ನಿರ್ಣಯ ಕೈಗೊಳ್ಳುವಿಕೆಯ ಸಿದ್ಧಾಂತದ ಜೊತೆ ನಿರ್ವಹಣ ಅರ್ಥಶಾಸ್ತ್ರ ತುಂಬಾ
ಅವಿನಾವ ಸಂಬಂಧವನ್ನು ಹೊಂದಿದೆ ಅನ್ನೋದು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಮತ್ತೆ ನಿರ್ಣಯ ತೆಗೆದುಕೊಳ್ಳುವಿಕೆ ಎನ್ನುವಂಥದ್ದು ಒಂದು ಸಾರ್ವತ್ರಿಕ ಅಂಶವಾಗಿದ್ದು ಉದ್ಯಮ ನಿರ್ವಹಣೆಯಲ್ಲಿ ಇದು ಹಾಸುಹೊಕ್ಕಾಗಿದೆ. ಯಾಕೆಂತ ಹೇಳಿದ್ರೆ ಉದ್ಯಮಿಧಾರ ತನ್ನ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ, ವೆಚ್ಚಕ್ಕೆ ಸಂಬಂಧಪಟ್ಟ ಹಾಗೆ, ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ, ಬೆಲೆಗೆ ಸಂಬಂಧಪಟ್ಟ ಹಾಗೆ, ಲಾಭಕ್ಕೆ ಸಂಬಂಧಪಟ್ಟ ಹಾಗೆ, ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಈ ಎಲ್ಲ ಅಂಶಗಳನ್ನು ಕೂಡ ಆತ ನಿರ್ಣಯ ತೆಗೆದುಕೊಳ್ಳುವಿಕೆ ಸಿದ್ಧಾಂತದ ಸಹಾಯದಿಂದ ಉದ್ಯಮಿದಾರ ಪಡ್ಕೊಳ್ತಾನೆ. ಹಾಗಾಗಿ ಅದರ ಜೊತೆ ಸಂಬಂಧವನ್ನು ನಾವು ಕಾಣ್ತಾ ಹೋಗ್ತೀವಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಉದ್ಯಮ ಕ್ಷೇತ್ರವು ತುಂಬಾ ಸಂಕೀರ್ಣವು ಅನಿಶ್ಚಿತತೆಯಿಂದ ಕೂಡಿದೆ. ಆದ್ದರಿಂದ ಉದ್ಯಮ ಸಾಹಸಿಯು ಸಕಾಲಿಕವಾದ ಸಮಂಜಸವಾದ ನಿರ್ಣಯವನ್ನ ತೆಗೆದುಕೊಳ್ಳುವ ಮಹತ್ವವನ್ನು ನಾವು ಎಷ್ಟು ಹೇಳಿದರೂ ಸಾಲದು. ಉದ್ಯಮದಲ್ಲಿ ಎದುರಾಗುವಂತಹ ಅನಿಶ್ಚಿತತೆಗಳನ್ನ ಸಮರ್ಪಕವಾಗಿ ಎದುರಿಸುವ ನಿಟ್ಟಿನಲ್ಲಿ ಆರ್ಥಿಕ ತತ್ವಗಳನ್ನ ಕಲ್ಪನೆಗಳನ್ನ ಅನ್ವಯಿಸಿಕೊಂಡು ಉದ್ಯಮಿದಾರ ನಿರ್ಧಾರವನ್ನ ತೆಗೆದುಕೊಳ್ತಾ ಹೋಗ್ತಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಹಾಗೂ ನಿರ್ಣಯ ತೆಗೆದುಕೊಳ್ಳುವಿಕೆಯ ಸಿದ್ಧಾಂತಕ್ಕೂ ನಡುವೆ ಇರುವ ಸಂಬಂಧದ ಬಗ್ಗೆ ನಾವು ಇಲ್ಲಿವರೆಗೆ ವಿಶ್ಲೇಷಣೆಯನ್ನ ಮಾಡಿದ್ವಿ. ಮೂರನೇದಾಗಿ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಮತ್ತು ಕ್ರಿಯಾ ಸಂಶೋಧನೆಗೂ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನ ನೋಡೋಣ. ಮ್ಯಾನೇಜಲ್ ಎಕನಾಮಿಕ್ಸ್ ಅಂಡ್ ಆಪರೇಷನ್ ರಿಸರ್ಚ್ ಮ್ಯಾಥಮೆಟಿಷಿಯನ್ ಸ್ಟ್ಯಾಟಿಸ್ಟಿಷಿಯನ್ ಎಂಜಿನಿಯರ್ಸ್ ಅಂಡ್ ಅದರ್ಸ್ ಟೀಮ್ಡ್ ಅಪ್ ಟುಗೆದರ್ ಅಂಡ್ ಡೆವಲಪ್ಡ್ ಮಾಡೆಲ್ಸ್ ಅಂಡ್ ಅನಾಲಿಟಿಕಲ್ ಟೂಲ್ಸ್ ವಿಚ್ ಹ್ಯಾವ್ ಸಿನ್ಸ್ ಗ್ರೋನ್ ಇನ್ ಟು ಎ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ನೌನ್ ಆಸ್ ದ ಆಪರೇಷನ್ ರಿಸರ್ಚ್. ಮಚ್ ಆಫ್ ದ ಡೆವಲಪ್ಮೆಂಟ್ ಆಫ್ ಟೆಕ್ನಿಕ್ಸ್ ಅಂಡ್ ಕಾನ್ಸೆಪ್ಟ್ಸ್ ಸಚ್ ಆಸ್ ಲೀನಿಯರ್ ಪ್ರೋಗ್ರಾಮಿಂಗ್, ಡೈನಾಮಿಕ್ ಪ್ರೋಗ್ರಾಮಿಂಗ್, ಇನ್ಪುಟ್ ಔಟ್ಪುಟ್ ಅನಾಲಿಸಿಸ್, ಇನ್ವೆಂಟರಿ ಥಿಯರಿ, ಇನ್ಫಾರ್ಮೇಶನ್ ಥಿಯರಿ, ಪ್ರೊಬಬಿಲಿಟಿ ಥಿಯರಿ, ಗೇಮ್ ಥಿಯರಿ, ಡಿಸಿಷನ್ ಥಿಯರಿ ಅಂಡ್ ಎಕ್ಸೆಟ್ರಾ. ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ಪರಿಕ್ರಿಯಾ ಸಂಶೋಧನೆ ಜೊತೆ ಇರುವ ಸಂಬಂಧ ಹೇಗೆ ಅನ್ನೋದನ್ನ ನಾವೀಗ ಚರ್ಚೆ ಮಾಡೋಣ. ಸಂಕೀರ್ಣ ನಿರ್ಧಾರಗಳನ್ನ ನಿರ್ವಹಣಾ ಅರ್ಥಶಾಸ್ತ್ರಜ್ಞ ತೆಗೆದುಕೊಳ್ಳುವ ಸಮಯದಲ್ಲಿ ವಾಣಿಜ್ಯ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ವೈಜ್ಞಾನಿಕ ತಂತ್ರಗಳನ್ನ ಅನ್ವಯಿಸಿಕೊಂಡು ವಿಶ್ಲೇಷಣೆ ಮಾಡುವಂತಹದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಹಾಗೆ ಈ ವಿಶ್ಲೇಷಣೆಯನ್ನ ಮಾಡುವಾಗ ಯಾವುದರ ಸಹಾಯವನ್ನ ಈ ಉದ್ಯಮಿ ಸಾಹಸಿ ಪಡಿತಾನಪ್ಪ ಅಂತ ಹೇಳಿದ್ರೆ ಈ ಪರಿಕ್ರಿಯಾ ಸಂಶೋಧನೆಯ ಸಹಾಯವನ್ನ ಪಡ್ಕೊಳ್ತಾನೆ. ಪರಿಕ್ರಿಯಾ ಸಂಶೋಧನೆಯು ಜನರ, ಯಂತ್ರಗಳ, ಸಾಮಗ್ರಿಗಳ, ಹಣದ ನಿರ್ವಹಣೆಯಲ್ಲಿ ಉದ್ಭವಿಸುವಂತಹ ಸಂಕೀರ್ಣ ಸಮಸ್ಯೆಗಳ ಗೆ ಪರಿಹಾರವನ್ನ ಇದು ಸೂಚಿಸುತ್ತೆ. ಆ ಪರಿಹಾರವನ್ನ ಪಡೆದುಕೊಂಡು ಉದ್ಯಮಿದಾರ ತನ್ನ ಉದ್ಯಮಿಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಹೋಗ್ತಾನೆ, ಕಾರ್ಯನೀತಿಯ ರಚನೆಯನ್ನ ಮಾಡ್ತಾ ಹೋಗ್ತಾನೆ, ವೈಜ್ಞಾನಿಕ ಮಾದರಿಯನ್ನ ಅಭಿವೃದ್ಧಿಪಡಿಸ್ತಾನೆ. ಅದು ಯಾವುದರ ಸಹಾಯದಿಂದ ಅಂತ ಹೇಳಿದ್ರೆ ಈ ಆಪರೇಷನ್ ರಿಸರ್ಚ್ನ ಸಹಾಯದಿಂದಾಗಿ. ಹಾಗೆ ಉದ್ಯಮಿದಾರ ತನ್ನ ಉದ್ಯಮಿಯ ಉತ್ಪನ್ನವನ್ನ ಅಭಿವೃದ್ಧಿಪಡಿಸಬೇಕಾಗಿ ಅಥವಾ ಸಾಮಗ್ರಿಗಳನ್ನ ಪರೀಕ್ಷಿಸುವುದಕ್ಕಾಗಿ ಅಥವಾ ಅದನ್ನು ಅಂಗೀಕರಿಸುವುದಕ್ಕಾಗಿ ಅಥವಾ ದಾಸ್ತಾನನ್ನು ನಿಯಂತ್ರಣ ಮಾಡುವುದಕ್ಕಾಗಿ, ಗುಣಮಟ್ಟದ ನಿಯಂತ್ರಣಕ್ಕಾಗಿ, ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದಕ್ಕಾಗಿ ಮತ್ತು ಬೇಡಿಕೆಯ ವಿಶ್ಲೇಷಣೆಗಾಗಿ ಇನ್ನು ಮುಂತಾದ ಕ್ಷೇತ್ರಗಳಲ್ಲಿ ಈ ಒಂದು ಪರಿಕ್ರಿಯಾ ಸಂಶೋಧನೆಯನ್ನ ಬಳಸಿಕೊಂಡು ನಿರ್ಧಾರವನ್ನ ಉದ್ಯಮಿದಾರ ತೆಗೆದುಕೊಳ್ತಾ ಹೋಗ್ತಾನೆ. ಹಾಗಾಗಿ ಪರಿಕ್ರಿಯಾ ಸಂಶೋಧನೆ ಎನ್ನುವಂಥದ್ದು ಬಹಳಷ್ಟು ಮಾಹಿತಿಯನ್ನ, ವಿಚಾರಧಾರೆಯನ್ನ ಉದ್ಯಮಿದಾರನಿಗೆ ನೀಡುತ್ತದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಈ ದೃಷ್ಟಿಕೋನದಿಂದ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಪರಿಕ್ರಿಯಾ ಸಂಶೋಧನೆಗೂ ಅವಿನಾವ ಸಂಬಂಧವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಹಾಗೆ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಹಾಗೆ ಸಂಖ್ಯಾಶಾಸ್ತ್ರಕ್ಕೂ ಕೂಡ ಅವಿನಾವ ಸಂಬಂಧವನ್ನ ನೋಡ್ತಾ ಹೋಗ್ತೀವಿ, ಅಂತರ್ ಸಂಬಂಧವನ್ನ ನೋಡ್ತಾ ಹೋಗ್ತೀವಿ. ಮ್ಯಾನೇಜಲ್ ಎಕನಾಮಿಕ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಸಪ್ಲೈಸ್ ಎ ಮೆನಿ ಟೂಲ್ಸ್ ಟು ಮ್ಯಾನೇಜಲ್ ಎಕನಾಮಿಕ್ಸ್. ಸಪೋಸ್ ಫೋರ್ಕಾಸ್ಟಿಂಗ್ ಹ್ಯಾಸ್ ಟು ಬಿ ಡನ್ ಫಾರ್ ದ ಪರ್ಪಸ್ ಟ್ರೆಂಡ್ ಪ್ರೊಜೆಕ್ಷನ್ ಆರ್ ಯೂಸ್ಡ್. ಸಿಮಿಲರ್ಲಿ ಮಲ್ಟಿಪಲ್ ರಿಗ್ರೆಷನ್ ಟೆಕ್ನಿಕ್ಸ್ ಈಸ್ ಯೂಸ್ಡ್ ಇನ್ ಮ್ಯಾನೇಜರ್ ಎಕನಾಮಿಕ್ಸ್. ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಲೈಕ್ ದ್ಯಾನ್ ಮೀನ್, ಮೀಡಿಯನ್, ಮೋಡ್ ಅಂಡ್ ಮೆಜರ್ಸ್ ಆಫ್ ಡಿಸ್ಪರ್ಷನ್, ಕೋರ್ಲೇಷನ್, ರಿಗ್ರೆಷನ್, ಲೀಸ್ಟ್ ಸ್ಕ್ವೇರ್ ಎಸ್ಟಿಮೇಟರ್ಸ್ ಆರ್ ವೈಡ್ಲಿ ಯೂಸ್ಡ್. ಅಂದ್ರೆ ಇಲ್ಲಿ ನಾವು ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಸಂಖ್ಯಾಶಾಸ್ತ್ರಕ್ಕೂ ಬಹಳ ಅತ್ಯಂತ ನಿಕಟ ಸಂಬಂಧವನ್ನು ನೋಡ್ತಾ ಹೋಗ್ತೀವಿ. ಸಂಖ್ಯಾಶಾಸ್ತ್ರದಲ್ಲಿ ಬಳಸುವಂತ ಬಹಳಷ್ಟು ಸಾಧನಗಳನ್ನ, ತಂತ್ರಗಳನ್ನ ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ನಿರ್ವಹಣಾ ಅರ್ಥಶಾಸ್ತ್ರಜ್ಞ ಬಳಸ್ಕೊಳ್ತಾ ಹೋಗ್ತಾನೆ, ಉದ್ಯಮಿದಾರ ಬಳಸ್ಕೊಳ್ತಾ ಹೋಗ್ತಾನೆ. ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಯಾವುದೇ ಒಂದು ಉದ್ಯಮವನ್ನ
ಅಂದಾಜುಗಳ ಲಾಭದ ನಷ್ಟಗಳ ಲೆಕ್ಕಗಳ ಸಂಭವನೀಯತೆಗಳ ಮೂಲಕ ನಡೆಸಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನಿರ್ವಹಣಾ ಅರ್ಥಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದ ನಡುವೆ ನಿಕಟವಾದ ಸಂಬಂಧವಿರುವುದು ಕಂಡುಬರುತ್ತದೆ. ಲಾಭ ನಷ್ಟದ ಲೆಕ್ಕಗಳು, ಅಂದಾಜುಗಳು, ಸಂಭವನೀಯತೆಗಳು ಮತ್ತು ಖಚಿತತೆಯ ಪ್ರಮಾಣ ಇವೆಲ್ಲವನ್ನು ಕೂಡ ಉದ್ಯಮಿ ನಿರ್ವಹಣೆ ಮಾಡಬೇಕಾಗುತ್ತದೆ. ಇವೆಲ್ಲವನ್ನು ಉದ್ಯಮಿ ನಿರ್ವಹಣೆ ಮಾಡಬೇಕಾದ್ರೆ ಉದ್ಯಮಿಯೊಬ್ಬನಿಗೆ ಈ ಎಲ್ಲ ಮಾಹಿತಿಗಳು ಬೇಕಾಗುತ್ತೆ. ಈ ಎಲ್ಲ ಮಾಹಿತಿಯನ್ನು ನೀಡುವಂತಹ ಕೆಲಸವನ್ನ ಸಂಖ್ಯಾಶಾಸ್ತ್ರ ನೀಡುತ್ತದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಅಷ್ಟೇ ಅಲ್ಲ, ಈ ಎಲ್ಲ ಮಾಹಿತಿಗಳನ್ನ ಬಳಸಿಕೊಂಡು ಉದ್ಯಮಿಧಾರ ಏನ್ ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಉತ್ಪಾದನೆ ಮಾಡ್ತಾ ಹೋಗ್ತಾನೆ. ತಾನು ಉತ್ಪಾದನೆ ಮಾಡುವಂತ ವಸ್ತುವಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಎಷ್ಟಿದೆ ಎಂಬುದನ್ನ ಅಂದಾಜು ಮಾಡ್ತಾನೆ. ಹಾಗೆ ಗ್ರಾಹಕರ ಅಭಿರುಚಿ ಏನು, ಗ್ರಾಹಕರ ಆಯ್ಕೆ ಏನು, ಗ್ರಾಹಕರ ಒಂದು ಸ್ಥಿತಿಗತಿಗಳೇನು ಅನ್ನೋದನ್ನೆಲ್ಲವನ್ನು ಕೂಡ ಸಂಖ್ಯಾಶಾಸ್ತ್ರದ ಸಹಾಯದಿಂದ ಉದ್ಯಮಿಧಾರ ಬಳಸ್ಕೊಳ್ತಾನೆ. ಬಳಸ್ಕೊಳ್ಳೋದ್ರ ಮೂಲಕ ಯಶಸ್ವಿ ಉದ್ಯಮಿದಾರನಾಗಲಿಕ್ಕೆ ಸಹಾಯವಾಗುತ್ತೆ. ಉತ್ಪಾದಿಸಿದ ವಸ್ತುವಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗಲಿಕ್ಕೆ ಕಾರಣವಾಗುತ್ತೆ. ಈ ತರದ ಒಂದು ಸಹಾಯವನ್ನ ಸಂಖ್ಯಾಶಾಸ್ತ್ರದ ಸಹಾಯದಿಂದ ನಿರ್ವಹಣಾ ಅರ್ಥಶಾಸ್ತ್ರ ಪಡ್ಕೊಳ್ಳುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾದಂತ ಅಂಶ. ಅಷ್ಟೇ ಅಲ್ಲ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ರಿಗ್ರೆಷನ್ ತಂತ್ರಜ್ಞಾನವನ್ನ, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯನ್ನ, ಮೀನ್ ಮೀಡಿಯನ್ ಮೋಡ್ ಮತ್ತು ಡಿಸ್ಪರ್ಷನ್ ಅನ್ನ, ಕೋರಿಲೇಷನ್ ಅನ್ನ, ರಿಗ್ರೆಷನ್ ಅನ್ನ, ಲೀಸ್ಟ್ ಸ್ಕ್ವೇರ್ ಮೆಥಡ್ ಅನ್ನೆಲ್ಲವನ್ನು ಕೂಡ ನಾವು ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ಬಹಳ ಉಪಯುಕ್ತವಾಗಿ ಬಳಸ್ಕೊಳ್ತಾ ಹೋಗ್ತೀವಿ. ಬಳಸಿಕೊಳ್ಳೋದ್ರ ಮೂಲಕ ಉದ್ಯಮಿಧಾರ ತನ್ನ ಒಂದು ಉದ್ಯಮಿ ಉತ್ಪಾದಿಸುವ ಉತ್ಪನ್ನದಕ್ಕೆ ಯಾವ ರೀತಿಯಾದಂತಹ ಒಂದು ಲಾಭ ನಷ್ಟ ಇದೆ, ಬೇಡಿಕೆ ಇದೆ, ಬೇಡಿಕೆ ಎಷ್ಟಾಗಬಹುದು ಅನ್ನೋದೆಲ್ಲವನ್ನು ಕೂಡ ಬಹಳ ಉತ್ತಮವಾದ ರೀತಿಯಲ್ಲಿ ನಿರ್ಧರಿಸಲಿಕ್ಕೆ, ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಈ ಸಂಖ್ಯಾಶಾಸ್ತ್ರ ಸಹಾಯ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನಿರ್ವಹಣಾಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದಲ್ಲಿ ಅದಕ್ಕೆ ಪರಿಹಾರವನ್ನ ಈ ಸಂಖ್ಯಾಶಾಸ್ತ್ರದ ಸಾಧನಗಳ ಮೂಲಕ ನಿರ್ವಹಣಾ ಅರ್ಥಶಾಸ್ತ್ರಜ್ಞ ಬಳಸ್ಕೊಳ್ತಾ ಹೋಗ್ತಾನೆ. ಹೇಗೆ ಅಂತ ಹೇಳಿದ್ರೆ, ನಿರ್ಣಯವನ್ನ ತೆಗೆದುಕೊಳ್ಳುವಾಗ ಅತ್ಯವಶ್ಯಕವಾದಂತಹ ಕೆಲವೊಂದು ಸಾರ್ವತ್ರಿಕ ನಿಯಮಗಳನ್ನ ಈ ಒಂದು ವಿಶ್ಲೇಷಣೆಗೆ ಬಳಸ್ಕೊಳ್ತಾ ಹೋಗ್ತಾನೆ. ಯಾವ್ಯಾವ ವಿಶ್ಲೇಷಣೆಗಳನ್ನು ಬಳಸ್ಕೊಳ್ತಾ ಹೋಗ್ತಾನೆ ಅಂತ ಹೇಳಿದ್ರೆ, ಇಡೀ ಮಾರುಕಟ್ಟೆಯನ್ನ ಸಮೀಕ್ಷೆ ಮಾಡೋದಾಗಿರ್ಬಹುದು, ಅಥವಾ ಮಾರುಕಟ್ಟೆಯಲ್ಲಿ ಗ್ರಾಹಕರ ಬೇಡಿಕೆ ಬಗ್ಗೆ ಅಂಕಿಸಂಖ್ಯೆಗಳನ್ನ ಸಂಗ್ರಹಣೆ ಮಾಡೋದಾಗಿರ್ಬಹುದು, ಅಥವಾ ಯಾವ ರೀತಿಯ ಒಂದು ಗ್ರಾಹಕರು ತಮ್ಮ ಬಯಕೆಗಳ ಅಥವಾ ಅಭಿರುಚಿಯನ್ನ ಹೊಂದಿದ್ದಾರೆ, ಅವರ ಹವ್ಯಾಸಗಳೇನು, ಅವರ ರೀತಿ ನೀತಿಗಳೇನು, ಎಲ್ಲವನ್ನು ಕೂಡ ಸುಲಭವಾಗಿ ತಿಳಿದುಕೊಳ್ಳಲಿಕ್ಕೆ ಉದ್ಯಮಿದಾರನಿಗೆ ಸಹಾಯ ಮಾಡುವಂತಹ ಒಂದು ವಿಷಯ ಸಂಖ್ಯಾಶಾಸ್ತ್ರವಾಗಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ಈ ದೃಷ್ಟಿಕೋನದಿಂದ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಸಂಖ್ಯಾಶಾಸ್ತ್ರಕ್ಕೂ ಬಹಳ ಹತ್ತಿರದ ಸಂಬಂಧವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಮತ್ತು ಲೆಕ್ಕಶಾಸ್ತ್ರಕ್ಕೂ ಇರುವ ಸಂಬಂಧ, ಮ್ಯಾನೇಜ್ಮೆಂಟ್ ಎಕನಾಮಿಕ್ಸ್ ಅಂಡ್ ಅಕೌಂಟಿಂಗ್. Managerial economics is closely related to accounting. It is concerned with the recording the financial operation of a business firm. The buying of goods, sale of goods, payment of cash, receipt of cash and similar dealings are called business transaction. There are three classes of accounts: personal account, property account and nominal account. ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಮತ್ತು ಲೆಕ್ಕಶಾಸ್ತ್ರಕ್ಕೂ ಕೂಡ ಬಹಳ ಹತ್ತಿರದ ಸಂಬಂಧ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಲೆಕ್ಕಶಾಸ್ತ್ರದ ಸಹಾಯದಿಂದ ಉದ್ಯಮಿಧಾರ ತನ್ನ ಉದ್ಯಮಿಗೆ ಸಂಬಂಧಪಟ್ಟ ಹಾಗೆ ಆ ಹಣಕಾಸಿನ ಸ್ಥಿತಿಗತಿ ಹೇಗಿದೆ, ತನ್ನ ಉದ್ಯಮಿಯ ಒಂದು ವ್ಯವಹಾರದ ಸ್ಥಿತಿಗತಿ ಹೇಗಿದೆ ಎಂಬುದನ್ನ ಅಳತೆ ಮಾಡಲಿಕ್ಕೆ, ಯೋಜನೆಗಳನ್ನ ಹಾಕಿಕೊಳ್ಳಲಿಕ್ಕೆ, ಅಂದಾಜು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಒಂದು ಉದ್ಯಮ ಸಂಸ್ಥೆ ಎಷ್ಟು ಸರಕುಗಳನ್ನ ಖರೀದಿ ಮಾಡಿದೆ, ಎಷ್ಟು ಸರಕುಗಳನ್ನ ಮಾರಾಟ ಮಾಡಿದೆ, ಎಷ್ಟೆಷ್ಟು ಸರಕುಗಳಿಗೆ ಎಷ್ಟೆಷ್ಟು ಹಣವನ್ನ ಪಾವತಿ ಮಾಡಿದೆ, ಆ ಪಾವತಿ ಮಾಡಿದ ಪ್ರಮಾಣ ಎಷ್ಟು, ಆ ಒಂದು ರಸೀದಿಗಳು ಏನು, ಇಂತಹ ಹಲವಾರು ರೀತಿಯ ವಿಚಾರಗಳನ್ನ ಸುಲಭವಾಗಿ ಉದ್ಯಮಿದಾರ ಪಡ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಅದು ಯಾವ ವಿಷಯದ ಸಹಾಯದಿಂದ ಅಂತ ಹೇಳಿದ್ರೆ, ಲೆಕ್ಕಶಾಸ್ತ್ರದ ಸಹಾಯದಿಂದ. ಅಷ್ಟೇ ಅಲ್ಲ, ಲೆಕ್ಕಶಾಸ್ತ್ರದಲ್ಲಿ ಬರುವಂತಹ ವಿವಿಧ ರೀತಿಯ ಒಂದು ಅಕೌಂಟ್ಗಳನ್ನು ಕೂಡ ಈ ನಾವು ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ಉದ್ಯಮಿದಾರ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಉದ್ಯಮಿದಾರನು ಕೂಡ ತನ್ನ ಉದ್ಯಮಿಗೆ ಸಂಬಂಧಪಟ್ಟ ಹಾಗೆ ವೈಯಕ್ತಿಕ ಖಾತೆಗಳನ್ನ, ಆಸ್ತಿಯ ಖಾತೆಗಳನ್ನ, ನಾಮಮಾತ್ರ ಖಾತೆಗಳನ್ನ ತೆರೆಯೋದ್ರ ಮೂಲಕ ತನ್ನ ಉದ್ಯಮ ಸಂಸ್ಥೆಯ ವೈಯಕ್ತಿಕ ಆಸ್ತಿ ಎಷ್ಟಿದೆ ಮತ್ತು ಉದ್ಯಮ ಸಂಸ್ಥೆಯ ಸಂಪತ್ತು ಎಷ್ಟಿದೆ, ಉದ್ಯಮ ಸಂಸ್ಥೆಯ ಇತರ ವ್ಯವಹಾರಗಳಲ್ಲಿ ಬಂಡವಾಳದ ಹೂಡಿಕೆ ಎಷ್ಟಿದೆ, ಮತ್ತೆ ಲಾಭ ಎಷ್ಟಿದೆ, ನಷ್ಟ ಎಷ್ಟಿದೆ, ಮತ್ತೆ ಇದರ ಒಂದು ಲಾಭ ಮತ್ತು ನಷ್ಟ ಬ್ಯಾಲೆನ್ಸ್ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂತ ಎಲ್ಲಾ ಮಾಹಿತಿಯನ್ನ
ನಿರ್ವಹಣಾ ಅರ್ಥಶಾಸ್ತ್ರದಲ್ಲಿ ಉದ್ಯಮಿದಾರ ಪಡೆಯಬೇಕು ಅಂತ ಹೇಳಿದ್ರೆ ಉದ್ಯಮಿದಾರನಿಗೆ ಯಾವ ವಿಷಯದ ಅವಶ್ಯಕತೆ ಇರುತ್ತೆ ಅಂದ್ರೆ ಲೆಕ್ಕಶಾಸ್ತ್ರದ ಅವಶ್ಯಕತೆ ಇರುತ್ತೆ. ಈ ಎಲ್ಲ ಮಾಹಿತಿಯನ್ನ ಲೆಕ್ಕಶಾಸ್ತ್ರ ನಿರ್ವಹಣಾ ಅರ್ಥಶಾಸ್ತ್ರಕ್ಕೆ ನೀಡುವುದರ ಮೂಲಕ ಇವೆರಡರ ನಡುವೆ ಅವಿನಾವ ಸಂಬಂಧವನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ನಿರ್ವಹಣಾ ಅರ್ಥಶಾಸ್ತ್ರಕ್ಕೂ ಗಣಿತ ಶಾಸ್ತ್ರಕ್ಕೂ ಕೂಡ ಹತ್ತಿರದ ಸಂಬಂಧವಿದೆ. ಮ್ಯಾನೇಜಿಂಗ್ ಎಕನಾಮಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕಲ್ ಅಪ್ರೋಚ್ ಟು ಎಕಾನಮಿಕ್ ಥಿಯರೀಸ್ ಮೇಕ್ಸ್ ಫ್ರಮ್ ಮೋರ್ precise and logical for the estimation of prediction of economic factors for decision making and forward planning. The mathematical methods is very helpful. The important branches of mathematics generally used by a managerial economist are geometry, algebra and calculus. The mathematical concept used by the managerial economist are the logarithms and exponential vectors and determinants, input output tables. ನಿರ್ವಹಣ ಅರ್ಥಶಾಸ್ತ್ರಕ್ಕೂ ಗಣಿತ ಶಾಸ್ತ್ರಕ್ಕೂ ಬಹಳ ಹತ್ತಿರದ ಸಂಬಂಧವನ್ನು ನಾವು ನೋಡ್ತಾ ಹೋಗ್ತೀವಿ. ಹೇಗೆ ಹತ್ತಿರದ ಸಂಬಂಧವನ್ನು ಹೊಂದಿದೆ ಅಂತ ಹೇಳಿದ್ರೆ ಗಣಿತ ಶಾಸ್ತ್ರದಲ್ಲಿ ಬರುವಂತಹ ಅಂಕಗಣಿತ, ರೇಖಾಗಣಿತ, ಬೀಜಗಣಿತದ ಎಲ್ಲ ರೀತಿಯ ಮಾದರಿಗಳನ್ನ ನಾವು ನಿರ್ವಹಣ ಅರ್ಥಶಾಸ್ತ್ರದಲ್ಲಿ ಬಳಸ್ಕೊಳ್ತಾ ಹೋಗ್ತೀವಿ. ಗಣಿತ ಶಾಸ್ತ್ರದಲ್ಲಿ ಬರುವಂತಹ ಅಂಕಗಣಿತದ ಸಹಾಯವನ್ನ ಪಡೆದುಕೊಂಡು ಹೇಗೆ ಅಂಕೆಗಳನ್ನ ಬಳಸಿಕೊಂಡು ಅಂಕಗಣಿತವನ್ನ ಮಾಡಲಾಗುತ್ತೋ ಅದೇ ರೀತಿಯಲ್ಲಿ ನಿರ್ವಹಣ ಅರ್ಥಶಾಸ್ತ್ರದಲ್ಲಿ ಒಂದು ಉದ್ಯಮ ಸಂಸ್ಥೆಗೆ ಸಂಬಂಧಿಸಿದ ಹಾಗೆ ಬೇಡಿಕೆ ಎಷ್ಟಿದೆ ಮತ್ತು ಆ ಒಂದು ಉದ್ಯಮ ಸಂಸ್ಥೆ ಎಷ್ಟು ವಸ್ತುಗಳನ್ನ ಮಾರಾಟ ಮಾಡ್ತಾ ಇದೆ, ಎಷ್ಟು ಲಾಭವನ್ನ ಪಡಿತಾ ಇದೆ, ಎಲ್ಲವನ್ನು ಕೂಡ ನಾವು ಅಂಕಿ ಸಂಖ್ಯೆಗಳ ಮೂಲಕ ಬರೆದಿಡಬೇಕಾಗುತ್ತೆ. ಬರೆದಿಡಲಿಕ್ಕೆ ಬೇಕಾದಂತಹ ಸಹಾಯವನ್ನ ಈ ಗಣಿತ ಶಾಸ್ತ್ರದ ಅಂಕಗಣಿತದ ಸಹಾಯವನ್ನ ಪಡೆದುಕೊಂಡು ಉದ್ಯಮಿದಾರ ಮಾಡ್ತಾ ಹೋಗ್ತಾನೆ. ಹಾಗೆ ಒಂದು ಉದ್ಯಮಿ ಸಂಸ್ಥೆಯ ಒಂದು ಅಭಿವೃದ್ಧಿ ಅನ್ನುವಂಥದ್ದು, ಪ್ರೋಗ್ರೆಸ್ ಅನ್ನುವಂಥದ್ದು, ಬೆಳವಣಿಗೆ ಅನ್ನುವಂಥದ್ದು ಯಾವ ಮಟ್ಟದಲ್ಲಿದೆ ಎಂಬುದನ್ನ ಚಿತ್ರದ ಸಹಾಯದಿಂದಲೂ ಕೂಡ ನಿರೂಪಿಸ್ತಾ ಹೋಗ್ಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಗಣಿತ ಶಾಸ್ತ್ರದ ರೇಖಾಗಣಿತದ ಸಹಾಯವನ್ನ ಪಡೆದುಕೊಂಡು ನಿರ್ವಹಣ ಅರ್ಥಶಾಸ್ತ್ರದ ಒಂದು ಉದ್ದಿಮೆ ಸಂಸ್ಥೆಯ ಒಂದು ಪ್ರಗತಿಯ ಮಟ್ಟವನ್ನ, ಪ್ರಗತಿಯ ದರವನ್ನ, ಅಭಿವೃದ್ಧಿಯ ಯಾವ ರೀತಿ ಇದೆ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕೆ ಸಹಾಯವಾಗುತ್ತೆ. ಈ ಎಲ್ಲಾ ದೃಷ್ಟಿಕೋನದಿಂದ ನೋಡಿದಾಗ ಮತ್ತೆ ಈ ಒಂದು ಗಣಿತ ಶಾಸ್ತ್ರದಲ್ಲಿ ಬರುವಂತಹ ವಿವಿಧ ರೀತಿಯ ಲೆಕ್ಕಾಚಾರಗಳನ್ನೆಲ್ಲವನ್ನು ಕೂಡ ನಿರ್ವಹಣ ಅರ್ಥಶಾಸ್ತ್ರದಲ್ಲಿ ಉದ್ದಿಮೆದಾರ ತನ್ನ ಉದ್ದಿಮೆಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಗಣಿತ ಶಾಸ್ತ್ರಕ್ಕೂ ನಿರ್ವಹಣ ಅರ್ಥಶಾಸ್ತ್ರಕ್ಕೂ ಬಹಳ ಹತ್ತಿರದ ಸಂಬಂಧವಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇಷ್ಟಲ್ಲದೆ ನಿರ್ವಹಣ ಅರ್ಥಶಾಸ್ತ್ರಕ್ಕೂ ಇನ್ನೂ ಅನೇಕ ವಿಷಯಗಳ ಜೊತೆ ಸಂಬಂಧವಿದೆ. ಇತಿಹಾಸದ ಜೊತೆ ಸಂಬಂಧವಿದೆ, ನೀತಿಶಾಸ್ತ್ರದ ಜೊತೆ ಸಂಬಂಧವಿದೆ, ಭೌಗೋಳಿಕ ಶಾಸ್ತ್ರದ ಜೊತೆ ಸಂಬಂಧವಿದೆ, ರಾಜ್ಯಶಾಸ್ತ್ರದ ಜೊತೆ ಸಂಬಂಧವಿದೆ, ಸಮಾಜಶಾಸ್ತ್ರದ ಜೊತೆ ಸಂಬಂಧವಿದೆ. ಹೀಗೆ ಅನೇಕ ವಿಷಯಗಳ ಜೊತೆ ನಿರ್ವಹಣ ಅರ್ಥಶಾಸ್ತ್ರ ತನ್ನದೇ ಆದಂತಹ ಅವಿನಾವ ಭಾವ ಸಂಬಂಧವನ್ನ ಹೊಂದಿದೆ ಅನ್ನೋದನ್ನ ನಾವು ಇಲ್ಲಿಯವರೆಗೆ ಚರ್ಚೆ ಮಾಡಿದ್ವಿ. ಯಾವ್ಯಾವ ವಿಷಯಗಳ ಜೊತೆ ಸಂಬಂಧ ಹೊಂದಿದೆ ಅಂತ ಚರ್ಚೆ ಮಾಡಿದ್ವಿಪ್ಪ ಅಂತ ಮೊದಲನೇದಾಗಿ ನಿರ್ವಹಣ ಅರ್ಥಶಾಸ್ತ್ರಕ್ಕೂ ಅರ್ಥಶಾಸ್ತ್ರಕ್ಕಿರುವ ಸಂಬಂಧ, ಎರಡನೇದಾಗಿ ನಿರ್ವಹಣ ಅರ್ಥಶಾಸ್ತ್ರಕ್ಕೂ ನಿರ್ಧಾರ ತೆಗೆದುಕೊಳ್ಳುವಿಕೆಯ ಸಿದ್ಧಾಂತಕ್ಕೂ ಇರುವ ಸಂಬಂಧ, ಮೂರನೇದಾಗಿ ನಿರ್ವಹಣ ಅರ್ಥಶಾಸ್ತ್ರಕ್ಕೂ ಪರಿಕ್ರಿಯಾ ಸಂಶೋಧನೆಗೂ ಇರುವ ಸಂಬಂಧ, ನಾಲ್ಕನೇದಾಗಿ ನಿರ್ವಹಣ ಅರ್ಥಶಾಸ್ತ್ರಕ್ಕೂ ಸಂಖ್ಯಾಶಾಸ್ತ್ರಕ್ಕೂ ಇರುವ ಸಂಬಂಧ, ಐದನೇದಾಗಿ ನಿರ್ವಹಣ ಅರ್ಥಶಾಸ್ತ್ರಕ್ಕೂ ಹಾಗೂ ಗಣಿತ ಶಾಸ್ತ್ರಕ್ಕೂ ಇರುವ ಸಂಬಂಧ, ಆರನೇದಾಗಿ ನಿರ್ವಹಣ ಅರ್ಥಶಾಸ್ತ್ರಕ್ಕೂ ಹಾಗೂ ಲೆಕ್ಕಶಾಸ್ತ್ರಕ್ಕೂ ಇರುವ ಸಂಬಂಧವನ್ನ ಇಲ್ಲಿಯವರೆಗೆ ನಾವು ಚರ್ಚೆ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು.